ಯಾಕಂದ್ರೆ ನೋಡು ಯಾವ್ಯಾವ ಊರದಿಂದ ಬಂದಾರು, ಎಲ್ಲೆಲ್ಲಿಂದ ಬಂದಾರು. ಹೌದು, ಯಾಕಂದ್ರೆ ಒಂದು ಹರದೇಶ ಒಂದು ನಾಗೇಶ್ ನಿಮ್ಮ ಊರಿಗೆ ಬರಬೇಕಾದ್ರೆ ಎದರ ಸಲುವಾಗಿ ಬಂದಾರು, ಏನ ಕಾರಣಕ್ಕೆ ಬಂದಾರು ಹೇಳಬೇಕಾಗೈತೆ ಮಾಸ್ತರ್. ದಯಾನಂದ ಅಜ್ಜ ಅವ್ರ ಯಾವ ನಮ್ಮ ದಯಾನಂದ ಮಹಾ ಗುರುಗಳ ಜಾತ್ರೆ ಇಟ್ಟಾರ್ರಿ ಮಾಸ್ತರ್. ಹೌದ, ಜನರ ಸಂಬಂಧ ಏನ್ ಮಾಡ್ಯಾರು, ಏನ್ ಮಾಡ್ಯಾರು ಜಾತ್ರೆಯ ನಿಮಿತ್ತವಾಗಿ ಏನ್ ಮಾಡ್ಯಾರ ಅಂದ್ರೆ ಇವತ್ತಿನ ದಿವಸ ಹಗಲಿಯ ನಿಮಿತ್ತದಲ್ಲಿ, ಯಾಕಂದ್ರ ಹಗಲಿ ಕಾರ್ಯಕ್ರಮ ಇಟ್ಟಾರ ಮಾಸ್ತರ್. ಹೌದ, ಒಂದ್ ಹರದೇಶಿ ಒಂದ್ ನಾಗೇಶಿ. ಯಾಕಂದ್ರ ಗಿಗಿ ಪದ ಇಡಬೇಕಾದ್ರ ಅಜ್ಜನ ಜಾತ್ರೆಯ ನಿಮಿತ್ತವಾಗಿ ಇಟ್ಟಾರು. ಹೌದು, ಇಲ್ಲೇ ತಿಳ್ಕೊ, ಏನು ನಿಮ್ಮ ಅವ್ವನ ನಿಮಿತ್ತವಾಗಿ ಇಲ್ಲೇ ಇಟ್ಟಿಲ್ಲ. ಇಲ್ಲ, ನಮ್ಮ ಅಜ್ಜನ ನಿಮಿತ್ತವಾಗಿ ಈಗ ಸದ್ದ ಕಾರ್ಯಕ್ರಮ ಇಡಬೇಕಾಗೈತಿ. ಹೌದು, ಇಡಬೇಕಾದ್ರೆ ಯಾವ್ಯಾವ ಗ್ರಾಮದಿಂದ ತರಿಸ್ಯಾರು, ಎಲ್ಲಿಂದ ತರಿಸ್ಯಾರು ಹೇಳಬೇಕಾಗೈತಿ ಮಾಸ್ತರ್. ಹೌದು, ಯಾಕಂದ್ರೆ ಈ ಕ್ಯಾಡಿಗೆ ಗ್ರಾಮಕ್ಕೆ ನಾವಾದ್ರೂ ಬರಬೇಕಾದ್ರ. ಹೌದು, ಈಗ ನಾವು ಹರದೇಶ್ ಅವರು ಬರಬೇಕಾದ್ರೆ ಎಲ್ಲಿದ್ರ ಬಂದೀವ್ರಿ ಮಾಸ್ತರ್? ಯಾವ ನಮ್ಮ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಕಣದಾಳ ಗ್ರಾಮದಿಂದ ನಾವಾದ್ರೂ ಬರಬೇಕಾಗಿತ್ರಿ ಹರದೇಶಿ ಮೇಳದವ್ರು. ಯಾಕಂದ್ರೆ ನಾವು ಹರದೇಶಿ ಮೇಳದವರು, ಅಪ್ಪನ ಬೆಳೆಸಲಾಕ ನಾವು ಬಂದೀವು. ಯಾಕಂದ್ರೆ ನಮ್ಮ ಸಂಬ ಎಲ್ಲೆಲ್ಲಿ ಹೆಚ್ಚದಾನ ಈ ಶಕ್ತಿ ಹುಟ್ಟಿಸಬೇಕಾದ್ರ. ಹೌದು, ಹೆಂಗ್ಯಾಂಗ ಊಟಿಸ್ಯಾನ ಈ ಜಗ ಊಟಿಸಿ ಬೆಳಗಬೇಕಾದ್ರೆ ಹೆಂಗ್ಯಾಂಗ ಬೆಳಗ್ಯಾನು. ಹೌದು, ಪರಮಾತ್ಮನಿಂದ ಏನೇನಾಗೈತಿ? ಯಾಕಂದ್ರೆ ಪರಮಾತ್ಮನಿಂದ ಏನೇನಾಗೈತಿ, ನಿರಾಕಾರ ವಸ್ತುದಿಂದ ಏನೇನಾಗೈತಿ ಅಂಬುವಂತದ ನಾವು ಹೇಳಬೇಕಾಗಿತ್ತು. ಹೇಳಕಾದ್ರೆ ನಮ್ಮನಾದ್ರೂ ಕರೆಸ್ಯಾರ್ರಿ ಮಾಸ್ತರ್. ಹೌದು, ಯಾಕಂದ್ರೆ ಹರದೇಶಿ ಮೇಳದವ್ರು ನಾವಾದ್ರೂ ಕಣದಾಳದಿಂದ ಇಲ್ಲಿ ಮಠ ಬರಬೇಕಾಗೈತ್ರಿ. ಅದೇ ಯಾವ ನಮ್ಮ ನಾಗೇಶಿ ಬೆಳೆಸಾಕ ಹೆಣ್ಣ ಬೆಳೆಸಲಕ ಯಾವ್ರದಿಂದ ಯಾರು ಬಂದಾರ್ರಿ ಮಾಸ್ತರ್? ಆ ಬಸವಣ್ಣ ಬಾಗೇವಾಡಿ. ಯಾಕಂದ್ರೆ ಬಸವಣ್ಣ ಬಾಗೇವಾಡಿ ಪಶ್ಚಿಮನಾಳ, ಬಸವಣ್ಣ ಬಾಗೇವಾಡಿ ತಾಲೂಕ ಬಿಜಾಪುರ ಜಿಲ್ಲಾ ಮಶೀಬನಾಳ ಗ್ರಾಮದಿಂದ ಯಾರು ಬಂದಾರ್ರಿ ಮಾಸ್ತರ್? ವಿದ್ಯಾಶ್ರೀ ಬಂದಳು ತಮ್ಮ. ಮಶೀಬನಾಳ ವಿದ್ಯಾಶ್ರೀ ಬಂದಾಳು. ಹೌದು, ಯಾಕಂದ್ರೆ ಎದಕ್ಕ ಬಂದಾಳ ಅಂದ್ರೆ ಅವ್ವನ ಬೆಳೆಸಲಕ ಬಂದಾಳು, ತಾಯಿನ ಹೆಚ್ಚು ಮಾಡಕ. ಯಾಕಂದ್ರೆ ಅವ್ರ ಆದಿಶಕ್ತಿದಿಂದ ಏನೇನಾಗೈತಿ, ಏನೇನ ಕೃತಗಳಾಗ್ಯಾವು. ಹೌದು, ಹೇಳೋ ಸಂಬಂಧ ಅವರಾದ್ರೂ ಬಂದಾರ ಮಾಸ್ತರ್. ಹೌದು, ಆದಿ ಮೂಲಸ್ತಂಭ ಹಿಡ್ಕೊಂಡ. ಯಾಕಂದ್ರೆ ಏನು ಮೂಲಸ್ತಂಭ ಹಿಡ್ಕೊಂಡು ಬರುತ್ತಾಳು, ಏನ ಅವ್ರ ತಾಯಿನ ನೋಡೋನು ಒಟ್ಟು ಹೆಂಗ ಹೆಚ್ಚನೇಕಿನ ಮಾಡ್ಕೊಂಡು ಬರುತ್ತಾಳು ನೋಡೋನು. ಹೌದು, ಯಾಕಂದ್ರೆ ಮೂಲಸ್ತಂಭದಾಗ ನಮ್ಮ ಪರಮಾತ್ಮ ನಿರಾಕಾರ ವಸ್ತುದಿಂದ ಇದೆಯಲ್ಲ. ಹೌದು, ಸೃಷ್ಟಿ ಸಜ್ಜಾಗೈತೆ ಅಂತೇಳಿ ನಾವು ತಿಳಿಸಿಕೊಡ್ಬೇಕಾಗೈತಿ ನೋಡೋನು. ಯಾಕಂದ್ರೆ ಮಶೀಬನಾಳ ಗ್ರಾಮದಿಂದ ಮಶೀಬನಾಳ ವಿದ್ಯಾ ಬಂದಾಳು ಮಾಸ್ತರ್. ಹೌದು, ಯಾಕಂದ್ರೆ ಅವ್ವನ ಬೆಳೆಸಲಾಕ ಬಂದಾಳು ನೋಡೋನು, ಹೆಂಗ್ಯಾಂಗ ಬೆಳೆಸ್ತಾಳ ನೋಡೋನು. ಇವತ್ತಿನ ಚಂಜೆತನ ಟೈಮಿಂಗ್ ಐತೆ ಅಕ್ಕಿಗೂ. ಹೌದು, ಅವ್ವನ ಹೆಂಗ್ಯಾಂಗ ಬೆಳೆಸ್ಕೊಂಡು ಬರುತ್ತಾಳ ನೋಡಬೇಕಾಗೈತಿ. ಯಾಕಂದ್ರೆ ಈಗ ಸಭದವ್ರಿಗೆ ಏನ್ ಹೇಳ್ಬೇಕಾಗೈತಿ ಮಾಸ್ತರ್? ಏನ್ ಹೇಳ್ಬೇಕಾಯ್ತು? ಯಾಕಂದ್ರೆ ಒಂದು ವಿನಂತಿ ಪೂರ್ವಕವಾಗಿ ವಿನಂತಿ ಇಡಬೇಕಾಗಿತ್ತು ಗುರುಗಳ ತೇಕಿ ಕ್ಯಾಡಿಗಿ ಗ್ರಾಮದವ್ರಿಗೆ. ಯಾಕಂದ್ರೆ ಕ್ಯಾಡಿಗಿ ಗ್ರಾಮದ ಗ್ರಾಮಸ್ಥರಿಗೆ ಏನು ವಿನಂತಿ ಇಡಬೇಕಾಗೈತಂದ್ರ ಏನ್ ಹೇಳ್ಬೇಕಾಯ್ತು? ಯಾಕಂದ್ರೆ ನೋಡು, ಎಡಬಿಡದೆ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ. ಹೌದು, ಎಡಬಿಡದೆ ಕಾರ್ಯಕ್ರಮ ಏನೋ ನಿಮ್ಮ ಪುಣ್ಯದಿಂದ ಎಡಬಿಡದೆ ಕಾರ್ಯಕ್ರಮ ನಡೆದಾವು ಎರಡೂ ಮ್ಯಾಲಿಗೆ. ಹೌದು, ಯಾಕಂದ್ರೆ ಒಂದು ಹಾಡುವಲ್ಲಿ ಆಗಲಿ, ಒಂದು ಬಾರಿಸುವಲ್ಲಿ ಆಗಲಿ, ಒಂದು ತಾಳಿನಲ್ಲಿ ಆಗಲಿ, ಒಂದು ಲಯದಲ್ಲಿ ಆಗಲಿ, ಒಂದು ಸೂರಿನಲ್ಲಿ ಆಗಲಿ, ತಾಳಿನಲ್ಲಿ ಆಗಲಿ, ಒಂದು ತಾಳಿನಲ್ಲಿ ಆಗಲಿ, ಯಾಕಂದ್ರೆ ತಪ್ಪಾಗೋದು ಸಹಜವಾದ ಮಾತು ಐತ್ರಿ ಮಾಸ್ತರ. ಹೌದು, ಯಾಕಂದ್ರೆ ನಿಮ್ಮ ಮನ್ಯಾಗ ಮಕ್ಕಳು ತಪ್ಪು ಮಾಡ್ರೆ ಹೆಂಗ ಕ್ಷಮಾ ಮಾಡ್ತಿರ್ಲ? ಅದೇ ಪ್ರಕಾರವಾಗಿ ಯಾವುದೋ ಒಂದು ತಪ್ಪು ತಡಿ ಆದ್ರೂ ಸಹಿತ ನಿಮ್ಮ ಮಕ್ಕಳು ತಪ್ಪು ಮಾಡ್ಯಾರ ಅಂತ ತಿಳ್ಕೊಂಡು ಕ್ಷಮಾ ಮಾಡಬೇಕಾಗಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಂಡು. ಯಾಕಂದ್ರೆ ನೋಡು, ಎಲ್ಲರಿಗೂ ಈಗ ಸಭದವ್ರಿಗೆಲ್ಲ ಕಾಲ ಬೀಳಬೇಕಾದ್ರೆ ಮಾಸ್ತರ್ ಟೈಮ್ ಆಗೈತಿ ಮೊದಲ. ಯಾಕಂದ್ರೆ ಟೈಮೂ ಭಾಳ ಆಗೈತಿ, ಹೊತ್ತು ಭಾಳ ಹೋಗತಿ ಮಾಸ್ತರ್. ಹೌದು, ಎಲ್ಲರಿಗೂ ಹೋಗಿ ಪಾದ ಕಾಲ ಬೀಳಬೇಕಾದ್ರೆ ಹೊತ್ತು ಭಾಳ ಆಕತಿ. ಯಾಕಂದ್ರೆ ಯುವ ಮೈಕನ ಯಾರು ನಿಮ್ಮ ಪಾದ ತಿಳ್ಕೊಂಡು, ಯುವ ಮೈಕನ ನಿಮ್ಮ ಪಾದ ತಿಳ್ಕೊಂಡು ನಮಸ್ಕಾರವನ್ನು ಸಲ್ಲಿಸಿ. ಯಾಕಂದ್ರೆ ಯಾವ್ದೋ ಒಂದು ತಪ್ಪು ತಡಿ ಆದ್ರೂ ಸಹಿತ ನೀವ ಕ್ಷಮಾ ಮಾಡಬೇಕಾಗಿ ವಿನಂತಿ ಪೂರ್ವಕವಾಗಿ ಬೇಡಿಕೊಂಡು. ಯಾಕಂದ್ರೆ ನೋಡೋನು ಮಾಸ್ತರ್, ವಿದ್ಯಾಗ ಚಾನ್ಸ್ ಕೊಡ್ನು. ಯಾಕಂದ್ರೆ ನೋಡು ಏನಾಗೈತಿ, ಯಾಕಂದ್ರೆ ಈ ಪದ ಮುಗಿಸಿ ಒಂದು ಕ್ಯಾಲಿ ಆಡಿ ವಿದ್ಯಾಗ ಚಾನ್ಸ್ ಕೊಡೋನು ನೋಡೋನು. ಹೆಂಗ್ಯಾಂಗ ಅವ್ವನ ಹೆಂಗ್ಯಾಂಗ ಬೆಳೆಸ್ಕೋತ ಬರುತ್ತಾಳು ನೋಡೋನು ಮಾಸ್ತರ್. ಹೌದಾ? ದೇವರಂತೂ ಸರ್ವರಲ್ಲಿ ಭಕ್ತಿ ತಂಗೀರ ತಾನುವ, ನರ ಮನುಷ್ಯರಿಗೆ ತಂದೆ ತಾಯಿನ ದೇವರ, ತಂದಿಲಿಂದ ತಾಯಿ ಬಂದ ನೋಡ್ರಿ ಮೊದಲಿನ ಆಕಾರ, ತಂದೆ ತಾಯಿದಿಂದ ಹುಟ್ಟಿ ಬಂದೆವು ಸರ್ವರೆಲ್ಲರ. ಬಂದ ಮಾನವರೆಲ್ಲ ದೊಡ್ಡವ್ರೆ ಅಂದು ಆಗೋದಿಲ್ಲ,
ಯಾಕಂದ್ರ ನೋಡ್ರಿ, ನಿಮ್ ಕೈ ಮುಗಿದ ಏನ್ ಬಿಡ್ತು ಅಂದ್ರ ಸಭದವರಿಗೆ, ಯಾಕಂದ್ರ ಕಮಿಟಿ ಅವ್ರಿಗೆ ಏನ್ ಹೇಳ್ಬೇಕಾಗೈತಿ ಮಾಸ್ತರ, ಏನ್ ಹೇಳ್ಬೇಕಾಯ್ತು? ಯಾಕಂದ್ರ ಕಂಡಾಪಟ್ಟಿ ರೊಕ್ಕ ಕೊಟ್ಟ ನಮ್ಮನ್ ಇಲ್ಲಿ ಕರಿಶೇರಿ ಅಂದ ಬಳಕ, ಎರಡೂ ಮೇಲ ಕಂಡಾಪಟ್ಟಿ ರೊಕ್ಕ ಕೊಟ್ಟ ಕರಿಶೇರಿ ಅಂದ ಬಳಕ ಏನಾಕತ್ರಿ ಮಾಸ್ತರ, ಏನಾಗೈತಮ್ಮ? ಈಗ ಮನಗಂಡ ಕುಸ್ತಿಯರ ಹಿಡಿದಿರ್ತಾರೋ, ಮನಗಂದ ಕುಸ್ತಿ ಹಿಡು ಟೈಮರ್ ಆಗಿರ್ತೈತಿ, ಅವಾಗ ಬಂದ್ ಏನಾಗಿರ್ತೈತಿ ಮಾಸ್ತರ, ಏನಾಗೈತಮ್ಮ? ಈ ಮೈಕ್ಗಳು ಏನ್ ಮಾಡಾಕೈತಾವ ಅಂದ್ರ, ಅವು ಕೆಲಸ ಬ್ಯಾರೆ ಮಾಡಾಕೈತಾವ ಮೈಕ್ಗಳು. ಅದರ ಸಂಬಂಧ ಯಾಕಂದ್ರ ವಿನಂತಿ ಪೂರ್ವಕವಾಗಿ ಬಿಡ್ಕೋಬೇಕಾಗೈತಿ. ಏನಂದ್ರ ಕಂಡಾಪಟ್ಟಿ ರೊಕ್ಕ ಕೊಟ್ಟು ನಮ್ಮನಿಲಿ ತರಿಸೇರಿ ಅಂದ್ರೆ ನಾವೇ ನಟ್ಟ ಶಾನ್ಯಾರ ಅಲ್ಲ. ಹೌದು, ಏನೋ ನಿಮ್ಮ ದೈವದ ಪಾದದ ತೆಳಗಿನ ಧೂಳಿದ್ದಂಗ ನಾವು ಇವತ್ತು. ಹೌದು, ಯಾಕಂದ್ರ ನೋಡ್ರಿ ಇವೇನ್ ಹಿಂಗ ಅಂತ ಅನ್ನೋದು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಮ್ಮದ ಕಾಯಕೇನೈತಿ ನಾವು ಮಾಡಬೇಕಾಗೈತಿ ಕರೆ. ಇವನೊಂದ್ ಇಟ ಕ್ಲಿಯರ್ ಇಡ್ರಿ, ಇಟ್ಟ ನಾವು ಬಿಡ್ಕೋದು ಮತ್ತೇನ್ ನಿಮ್ಮ ಕಡೆ ಬಿಡಂಗಿಲ್ಲ ನಾವು. ಹೌದು, ಯಾಕಂದ್ರ ಮೈಕ್ ಒಂದು ಕ್ಲಿಯರ್ ಇದ್ದು ಅಂದ್ರ ಏನ್ ಹಾಡಿಕೆ ತರಿಸಿರಪ್ಪ ಮನಗಂಡ ಹಾಡಿಕೆ ಅಂತೇಳಿ ನಿಮಗೂ ಹೆಸರು ಬರ್ತೈತಿ. ಹೌದು, ಯಾರಿಗೆ ಕಮಿಟಿ ಅವ್ರಿಗೆ, ಕ್ಯಾಡಿಗೆ ಕಮಿಟಿ ಅವ್ರಿಗೆ. ಹೌದು ಅಂತ ನಾವು ಆಟ ದೂರದಿಂದ ಬಂದು ಇಲ್ಲಿ ಹಾಡಾತೀವಿ ಅಂದ್ರೆ ನಮಗೂ ಒಂದಿಟ್ಟು ಕಿಮ್ಮತ್ ಬರ್ತೈತಿ. ಹೌದು, ಮತ್ತೆ ಮೈಕ್ ಹಿಂಗ್ ಮಾಡಾಕತ್ತು ಅಂದ್ರೆ ಏನಾಕತ್ತಿ ಮಾಸ್ತರ, ಏನಾಕತ್ತಮ್ಮ? ಹುಡುಗರ ಏನ ಜಾತ್ರೆಯಾಗ ಅದು ದಾನಿಗೆ ನಡೆದತ್ತು, ಅವರು ಹಾಡವ್ರು ಏನ್ ಹಾಡ್ರಿ ನಮಗೂ ಗೊತ್ತಾಗ್ಲಿಲ್ಲ. ಏನಾದ ಕಾರ್ಯಕ್ರಮ ಬರಾಬರಿ ಆಗ್ಲಿಲ್ಲ ಬಿಡತ್ ಹೇಳ್ತಾರ ಅವ್ರು. ಹೌದು, ಹಂಗೇನ ಮಾಡಿಸ್ಕೊಳಕ್ ಹೋಗ್ಬೇಡ್ರಿ, ಒಂದಿಟ್ಟ ಇದನ್ನ ಪದ್ಧತಿ ಮಾಡಿರ್ದಾಗ. ನಿಮ್ಗೆ ಇಡಾಕ ಬರ್ಲಿಕ್ಕ ಮತ್ತವ್ರನ್ನ ಇಡಾವ್ರನ್ನ ಕರೀಲಿ. ಸತ್ತವಾದ್ರು ಜಗ ಹುಟ್ಟ ಸತ್ತ ಇಲ್ಲ, ಏ ಎಷ್ಟೋ ಮಂದಿ ಸತ್ತವಾದ್ರು ಯಾರಿಗೆ ಉಪಕಾರ. ಸಿದ್ಧ ಸಾಧಕರಿಗೆಲ್ಲ ಈಗ ಇದ್ದ ದೇವರಿಂದ ಬುದ್ಧಿ ಯಾವ ಊರ.